ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ, ಸುಸ್ವಾಗತ. ಸೋಲು ಎಂದರೆ ಮತ್ತೇನು ಅಲ್ಲ, ಗೆಲ್ಲುವುದು ಹೇಗೆ ಎಂದು ತಿಳಿಸಿಕೊಡುವುದೇ ಸೋಲು. ಹಾಗಾಗಿ ಇನ್ಮುಂದೆ ಸೋಲಿಗೆ ಅಂಜಬೇಕಾಗಿಲ್ಲ ಅಂತ ಹೇಳ್ತಾ ಬನ್ನಿ, ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ, ನಿಮ್ಗೆ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ ನಮಸ್ತೆ. ಶಂಕರ ಗುರುಜಿ, ಇವತ್ತು ಸೋಮವಾರ ಯಾವೆಲ್ಲ ವಿಶೇಷ ಮಾಹಿತಿಯನ್ನ ನೀಡ್ತಿದ್ದೀರಾ, ಜೊತೆಗೆ ನಮ್ಮೆಲ್ಲರ ಇಂದಿನ ದಿನ ಭವಿಷ್ಯದ ಕುರಿತು ಏನ್ ತಿಳಿಸ್ಕೊಡ್ತಾ ಇದ್ದೀರಾ ಗುರುಜಿ? ತುಂಬಾ ಒಂದು ಸಂಭ್ರಮದಿಂದ ಕಾಯ್ತಿರ್ತೀರ. ನಮಗೇನಾದ್ರೂ ಒಂದು ಹೊಸ ವಿಚಾರ, ವಿಶೇಷವಾದಂತ ಸಮಾಚಾರ ತಂದು ಕೊಡ್ತಾರೆ ಗುರುಗಳು ಅಂತ. ನನ್ನ ಗುರುಗಳು ಏನ್ ತಿಳಿಸ್ಕೊಟ್ಟಿದಾರೋ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ ಅಷ್ಟೇ, ಇದರಲ್ಲಿ ಏನು ವಿಶೇಷತೆ ಇಲ್ಲ. ಇರ್ಲಿ, ಇವತ್ತಿನ ವಿಶೇಷ ನೋಡೋಣ. ಅತಿ ಮುಖ್ಯವಾಗಿ ಇವತ್ತು ವಟಸಾವಿತ್ರಿ ವ್ರತ, ಕಾರ ಹುಣ್ಣಿಮೆ ಅನ್ನತಕ್ಕಂಥದ್ದು ಕೂಡ ಹುಣ್ಣಿಮೆಯ ದಿನ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ಮಾಡ್ತಕ್ಕಂಥ ಬಹು ವಿಶೇಷವಾದಂಥ ವ್ರತ. ಶನಿವಾರನೇ ಹೇಳಿದ್ದೆ ನಿಮಗೆ, ಮದುವೆ ಆಗಿರ್ತಕ್ಕಂಥ ಹೆಣ್ಣುಮಕ್ಕಳು ತಮ್ಮ ಗಂಡನ ಒಂದು ಆಯುಷ್ಯಕ್ಕೋಸ್ಕರ, ಮಾಂಗಲ್ಯದ ಒಂದು ಅಭಿವೃದ್ಧಿಗೋಸ್ಕರ, ಆ ಮಾಂಗಲ್ಯ ಸದಾ ದೀರ್ಘ ಸುಮಂಗಲಿಯಾಗಿ ಇರಬೇಕು ಅನ್ನೋದಕ್ಕೋಸ್ಕರ ಮಾಡ್ಕೊಳ್ತಕ್ಕಂಥ ವಿಶೇಷವಾದಂಥ ಹಬ್ಬ. ಹಾಗೆಯೇ ಇವತ್ತು ಸಂತ ಕವೀರರ ಜಯಂತಿ ಕೂಡ. ಇನ್ನೂ ಹೆಚ್ಚಾಗಿ ಮಿಥುನ ರಾಶಿಯ ಸ್ವಸ್ಥಾನಕ್ಕೆ ಬುಧ ಬರ್ತಕ್ಕಂಥ ಒಂದು ದಿನ. ಇನ್ನೂ ಹೆಚ್ಚಾಗಿ ಇವತ್ತು ಅಂತಾರಾಷ್ಟ್ರೀಯ ಬಾಲ ದೌರ್ಜನ್ಯ ದಿನ, ವಿರೋಧಿ ದಿನ ಅನ್ನತಕ್ಕಂಥ ಕೂಡ ಮಾತು ಹೇಳ್ತಾರೆ. ಅಂದರೆ ಬಾಲ ಕಾರ್ಮಿಕರು ಪುಟ್ ಪುಟ್ ಮಕ್ಕಳನ್ನ ಎಲ್ಲೋ ತೊಂದರೆ ಮಾಡೋದು, ಅಲ್ಲಿ ಇಲ್ಲಿ ಒಂದು ಪುಟ್ ಪುಟ್ಟ ಕಾರ್ಖಾನೆಗಳಲ್ಲಿ ಅಂಗಡಿಗಳಲ್ಲಿ ಎಲ್ಲೆಲ್ಲೋ ಇಟ್ಕೊಂಡು ಕೆಲಸ ಮಾಡಿಸ್ತಿರ್ತಾರೆ. ಓದೋ ವಯಸ್ಸಿನಲ್ಲಿ, ಆಡೋ ವಯಸ್ಸಿನಲ್ಲಿ ಕೆಲಸ ಅಂದರೆ ತುಂಬ ನೋವಲ್ವ? ಅದ್ರ ಪಾಡು ಅನುಭವಿಸಿ ಮೇಲಕ್ಕೆ ಬಂದಿರತಕ್ಕಂಥ ವ್ಯಕ್ತಿತ್ವ. ಇರಲಿ, ಶುಭ ಸೋಮವಾರ. ನಂದನ ನಾಮ ಸಂವತ್ಸರದ ಉತ್ತರಾಯಣದ ಶುಕ್ಲ ಪಕ್ಷದ ಹುಣ್ಣಿಮೆ, ಅನುರಾಧ ನಕ್ಷತ್ರ, ಸಿದ್ಧಯೋಗ, ಭದ್ರಕರಣ. ಈ ಒಂದು ಕಬೀರ್ದಾಸರ ಒಂದು ವಿಶೇಷವಾದಂಥ ಜಯಂತಿ ಅಂತ ಹೇಳಿದೆ. ಸಂತ ಕಬೀರರೇ ದೋಹಾಗಳು, ಅವರು ಆರ್ತಿದ್ದಂಥ ಒಂದು ಹಾಡುಗಳು ಮಂತ್ರಮುಗ್ಧ ಮಾಡ್ತಿತ್ತು. ರಾಮ್ ರಹೀಂ ಎರಡೂ ಒಂದೇ, ಇಬ್ಬರೂ ಒಂದೇ. ಹೇಗೆ ಭಗವಾನ್ ಸಾಯಿಬಾಬಾರು ಆ ಒಂದು ಅದ್ಭುತ ಲೀಲೆಗಳನ್ನು ಮಾಡ್ತಿದ್ರು, ತಮ್ಮ ಒಂದು ದಾಸ ಸಾಹಿತ್ಯದ ಮೂಲಕ, ವಿಶೇಷವಾದಂಥ ತಮ್ಮ ದೋಹದ ಮೂಲಕ ಎಲ್ಲರ ಮನಮೆಚ್ಚುವಂತೆ ಆ ಒಂದು ಭಕ್ತಿ ಭಾವನೆಯನ್ನು ತೋರಿಸ್ಕೊಟ್ಟಂಥ ಮಹಾನ್ ಸಂತರು. ಸುಮಾರು ಹೆಚ್ಚು ಕಡಿಮೆ 120 ವರ್ಷ ಬದುಕಿದ್ರು ಅನ್ನತಕ್ಕಂಥ ಮಾತು ಹೇಳ್ತಾರೆ. 15ನೇ ಶತಮಾನದಲ್ಲಿ ಆ ಒಂದು ಜನಿಸಿದಂಥ ಸಂತ, ಅದು ಎಷ್ಟು ವಿಸ್ಮಯಗಳಿದ್ದಾವೆ ಅಂದರೆ ನಾವು ತಿಳಿದುಕೊಂಡಷ್ಟು ತಿಳಿದಿದ್ದೇನೂ ಇಲ್ಲ. ಇವರ ಪರಮ ಪೂಜ್ಯ ಗುರುಗಳು ಯಾರು ಗೊತ್ತ? ಸಂತರು, ರಮಾನಂದ ಸ್ವಾಮಿಗಳು. ಈ ಒಂದು ಪುಟ್ಟ ಬಾಲಕನ ಒಂದು ವಿಸ್ಮಯ ಶಕ್ತಿಯನ್ನು ನೋಡಿ ತಮ್ಮ ಒಂದು ಶಿಷ್ಯನನ್ನಾಗಿ, ಮಗನನ್ನಾಗಿ ಸ್ವೀಕರಿಸ್ತಾರೆ. ಇಷ್ಟಕ್ಕೂ ಈ ಹುಡುಗ ಕಬೀರ್ ಅಂದ್ರೇ ಆಲ್ ಕಬೀರ್ ಅನ್ನತಕ್ಕಂಥ ಒಂದು ಅರೇಬಿಕ್ ಭಾಷೆ ಒಂದು ಮಾತು ಬರುತ್ತೆ. ಅದರ ಅರ್ಥ ದೇವರು, ತುಂಬ ದೊಡ್ಡದಾದ ದೇವರು ಅನ್ನತಕ್ಕಂಥ ಮಾತು ಹೇಳ್ತವೆ. ಎಲ್ಲದಕ್ಕೂ ದೊಡ್ಡದು ಅನ್ನತಕ್ಕಂಥದ್ದು ಆತನ ಒಂದು ಬೆನ್ನಿನ ಮೇಲೆ ಆ ಒಂದು ಅಕ್ಷರಗಳ ಒಂದು ಪ್ರಭಂಜನ, ಒಂದು ಸಂಜೆ ಇಳಿಮಬ್ಬಿನಲ್ಲಿ ನೋಡದಂತೆ ಆ ಗುರುಗಳು, ಓಹೋ ಇದು ಯಾರು ದೇವರೇ ಕಳಿಸಿರತಕ್ಕಂಥ ಒಂದು ಶಕ್ತಿ ಇದು ಅಂತ ತಮ್ಮ ಮಗನಾಗಿ ಇದು ಮಾಡ್ತಾರಂತೆ. ಎಷ್ಟೋ ಆ ಒಂದು ಹಿಂದೂಗಳೆಲ್ಲ ವಿರುದ್ಧ ಆಗ್ತಾರಂತೆ, ಅವರ ಆಶ್ರಮದಲ್ಲಿದ್ದವರೆಲ್ಲ ಬಿಟ್ಟು ಹೊರಟೋಗ್ತಾರಂತೆ. ರಮಾನಂದ ಸ್ವಾಮಿಗಳು ನಮ್ಮನ್ನು ಮಗನಾಗಿ ತಗೋತಾರೆ, ನಮ್ಮನ್ನು ಶಿಷ್ಯರಾಗಿ ಪಟ್ಟಕ್ಕೇರಿಸ್ತಾರೆ ಅಂದರೆ ಹೋಗಿ ಹೋಗಿ ಒಬ್ಬ ಮುಸ್ಲಿಂ ಹುಡುಗನ ಇದು ಮಾಡಿದ್ರು ಅಂತ. ಅದಕ್ಕೆ ಏನು ಕಬೀರರಿಗೆ, ಆ ಸಂತ ಕಬೀರರಿಗೆ ರಾಮನ ಬಗ್ಗೆಯೂ ಆ ಒಂದು ಅಲ್ಲಾನ ಬಗ್ಗೆಯೂ ತುಂಬ ಪ್ರೀತಿ. ಎಷ್ಟು ಒಂದು ಪ್ರೀತಿ ಅಂದರೆ ಅವರಿದ್ದಿದ್ದು ವಾರಣಾಸಿ, ಈಗಿನ ಬನಾರಸ್ ವಾರಣಾಸಿ ಅಂತೆಲ್ಲ ಮಾತಾಡ್ಕೋತೇವೆ. ಆ ಗಂಗಾ ನದಿಯ ಪ್ರವಾಹದ ಒಂದು ವಿಶೇಷವಾದಂಥ ಸ್ಥಳ, ಪ್ರತಿಯೊಬ್ಬ ಭಾರತೀಯನ, ಪ್ರತಿಯೊಬ್ಬ ಹಿಂದುವಿನ ಕನಸಾಗಿರುತ್ತೆ ಒಂದ್ಸಲಿ ಆದರೂ ಆ ವಾರಣಾಸಿ, ಆ ಅಲಕ, ಆ ಒಂದು ಅಲಹಾಬಾದ್, ಆ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಆ ಭಗವಂತನ ದರ್ಶನ ಮಾಡಿ ಬರಬೇಕು ಅನ್ನತಕ್ಕಂಥ ಪ್ರತಿಯೊಬ್ಬನ ಒಂದು ಕನಸು, ಯೋಗ ಕಾರಕನಿಗೆ, ತತ್ವಜ್ಞಾನಿಗೆ, ಸಿದ್ಧಿ ಪಡೆದವರಿಗೆ ಅಂತಕ್ಕಂಥದ್ದು. ಅಂಥ ಕಬೀರರು ನೇಯ್ಗೆ ಮಾಡ್ತಾ ಮಾಡ್ತಾ ರಾಮನಿಗೋಸ್ಕರ ಒಂದು ಪೀತಾಂಬರ ನೇಯ್ಗೆ ಆಗ್ತಾರಂತೆ, ಎಲ್ಲ ಇರ್ತಾರಂತೆ ಶಿಷ್ಯಂದರಿಗೂ ತುಂಬ ಜನ. ಅದನ್ನು ನೋಡಿದವರು ತುಂಬ ದೊಡ್ಡದಾಯಿತು, ತುಂಬ ದೊಡ್ಡದಾಯಿತು ಅಂದರೆ ರಾಮ 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 ಅಂತ ಮಗ ನೇಯ್ತಾ 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 ತುಂಬ ದೊಡ್ಡದಾದಂಥ ಪೀತಾಂಬರ.
ತಲೆ ಕೆಟ್ಟುಬಿಟ್ಟಿದೆ ಕಬೀರ್ನಿಗೆ ಅಂತ ಎಲ್ಲ ಬೈಕೊಳ್ಳೋರಂತೆ, ಅವನಿಗೆ ರಾಮನ ಹುಚ್ಚು ಸುಳ್ಳೇ ಸುಳ್ಳು ಹೇಳ್ತಂತೆ. ಮಾಡಿಸ್ಬಿಟ್ಟು ಎಲ್ಲರೂ ಜೊತೆನಲ್ಲಿ ತುಂಬ ದೊಡ್ಡದು 16 ಜನ ಹೊತ್ಕೊಂಡು ಹೋದ್ರಂತೆ ದೇವಸ್ಥಾನಕ್ಕೆ. ನನ್ನ ರಾಮನಿಗೆ ಕೊಡಿ ಅಂತ ಕೊಟ್ಟರೆ ಉಳಿಸಿದ್ರೆ ಒಂದೇ 1 ಇಂಚು ಉದ್ದ ಇಲ್ವಂತೆ, ಸರಿಯಾಗಿತ್ತಂತೆ. ಒಂದೇ 1 ಇಂಚು ಕಡಿಮೆ ಆಗಿಲ್ಲ ಪೀತಾಂಬರ, ಒಂದೇ 1 ಇಂಚು ಉದ್ದ ಆಗಿಲ್ಲ. ಅದು ಭಕ್ತಿ ಪರಾಕಾಷ್ಠತೆ ಅಂದರೆ ನಿನ್ನನ್ನು ನೀನು ಅರ್ಪಿಸಿಕೋ, ಆತ್ಮದೊಳಗೊಬ್ಬ ಆತ್ಮನಿದ್ದಾನೆ ಅಂತ ತೋರಿಸ್ಕೊಟ್ಟಂಥ ಮಹಾನ್ ದಾರ್ಶನಿಕ. ಯಾವ ಮಟ್ಟಕ್ಕೆ ಅಂದರೆ ಆ ವಿಸ್ಮಯ ನೋಡಿ ಅವ್ರ ಬಗ್ಗೆ ಪವಾಡುಗಳು ಎಷ್ಟೋ ಇದೆ, ಮೈ ಜುಮ್ ಅನ್ನಿಸ್ತಕ್ಕಂಥದ್ದು. ಅವರು ಹುಟ್ಟಿದ್ದು ಕೂಡ ಒಬ್ಬ ವಿಧವೆಯೋರ್ಗಳ ಹೊಟ್ಟೆಯಲ್ಲಿ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅವ್ರಿಗೆ ಗರ್ಭ ಫಲಿಸಿದ್ದು ಅಂತಕ್ಕಂಥದ್ದು ಇನ್ನೂ ಕೆಲವರು ಹೇಳ್ತಾರೆ. ಇಲ್ಲ, ಆ ಒಂದು ವಿಧವೆಗೆ ಮಗುವಾಗಿ ಬಂದು ಆಕೆಯ ನೋವನ್ನು ರಕ್ಷಣೆ ಮಾಡಲಿಕ್ಕೆ ಆ ಅಲ್ಲ ಕಳಿಸ್ಕೊಟ್ಟಿದ್ದ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅಂಥ ಒಂದು ಸಂತ ಸತ್ತಾಗ ಹಿಂದೂ ಮುಸ್ಲಿಂ ಗಲಾಟೆ ಮಾಡ್ತಾರಂತೆ, ನಮ್ಮವ ನಮ್ಮ ಜಾತಿಲಿ ಹುಟ್ಟಿದವನು, ಏ ನಮ್ಮ ಧರ್ಮ ಫಾಲೋ ಮಾಡಿದವನು ಅಂತ. ಆಗೊಂದು ಅಶರೀರವಾಣಿ ಕೇಳಿಸುತ್ತಂತೆ, ಆ ಒಂದು ಬಟ್ಟೆ ಮುಚ್ಚಿ ನನ್ನ ಶರೀರದ ಮೇಲೆ ಅಂತ. ಒಂದು ಚಾದರ ಮುಚ್ಚಿದ ಮೇಲೆ ತೆಗೆದು ನೋಡಿ ಅಂದರೆ ತೆಗಿತಾರಂತೆ, ಅಲ್ಲಿ ಬರೀ ಹೂವು, ನಿಮಗೆ ಹೇಗೆ ಬೇಕೋ ಹೇಗೆ ತೊಗೊಳ್ಳಿ ಅಂದಾಗ ಅರ್ಧ ಮುಸ್ಲಿಮ್ಸ್ ಜನ ತಮ್ಮ ಸಂಪ್ರದಾಯದ ಪ್ರಕಾರ ತೊಗೊಂಡು ಹೋದ್ರಂತೆ, ಇನ್ನರ್ಧ ಜನ ತೊಗೊಂಡು ಬಂದು ಆ ಹೂಗಳನ್ನು ಹಾಕಿ ಹಿಂದೂಗಳು ಸುಟ್ಟರಂತೆ, ಆ ದೇಹ ಸುಟ್ಟುವೆ ಅನ್ನತಕ್ಕಂಥ ಭಾವಾರ್ಥದಲ್ಲಿ. ಸೊ ಆ ರೀತಿ ಒಂದು ಸಾವಿನಲ್ಲೂ ಕೂಡ ಒಂದು ವಿಸ್ಮಯವನ್ನು ಜಗತ್ತಿಗೆ, ನಾವೆಲ್ಲ ಒಂದೇ ಭಗವಂತನೊಂದೇ ಅಂತ ತೋರಿಸ್ಕೊಟ್ಟಂಥ ಶಕ್ತಿ ಅನ್ನತಕ್ಕಂಥದ್ದು ಇರಲಿ. ಇನ್ನೂ ಹಲವಾರು ವಿಚಾರ ಇದೆ, ಆದರೆ ದಿನ ಭವಿಷ್ಯ ಹೇಳಬೇಕು. ಇವತ್ತಿನ ಒಂದು ರಾಶಿ ನಕ್ಷತ್ರ ಅನುರಾಧ ನಕ್ಷತ್ರ, ಶನಿಯ ಪರಿಪೂರ್ಣ ನಕ್ಷತ್ರ ಭಾವದಲ್ಲಿರ್ತಕ್ಕಂಥ ಒಂದು ವಿಶೇಷತೆ. ಚಂದ್ರ ಬಂದು ಅನುರಾಧ ನಕ್ಷತ್ರ ಅಂದರೆ ಮಹಾನಕ್ಷತ್ರ. ಆ ಒಂದು ಚಂದ್ರ ಬಂದು ರಾಹು ಜೊತೆ ಸೇರಿಕೊಂಡಿದ್ದಾನೆ. ಬುಧ ಇವತ್ತು ಬೇರೆ ಮಿಥುನ ರಾಶಿ ಸ್ವಸ್ಥಾನಕ್ಕೆ ಬಂದಿರತಕ್ಕಂಥದ್ದು, ಅದ್ರ ಪ್ರಭಾವಗಳೇನು, ಗುರು ಗೋಚಾರದ ಬಗ್ಗೆ ಬೇರೆ ಹೇಳ್ತಿದ್ದೆ, ಅದ್ರ ಪ್ರಭಾವಗಳೇನು, ಇದನ್ನೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ಹೇಳಬೇಕು. ಆದರೂ ಈ 3 ರಾಶಿಗೆ ಹೇಗಿದೆ ಅಂತ ಹೇಳಿಬಿಡ್ತಾನೆ. ಮೊದಲಿಗೆ ಈ ಚಂದ್ರ ಮೇಷ ರಾಶಿಯವ್ರಿಗೆ ಅಷ್ಟಮದಲ್ಲಿದ್ದಾನೆ ಶನಿ ಪ್ರಭಾವ. ಇವತ್ತು ಏನಾದರೂ ಪೊಲೀಸ್ ಇಲಾಖೆ ಎನ್ಕ್ವೈರಿ, ಕಾರ್ಯಾಂಗ, ನ್ಯಾಯಾಂಗ ತನಿಖೆಗಳು ಈ ಥರದ್ದು ಏನಾದರೂ ಇತ್ತು ಅಂದರೆ ಗ್ಯಾರಂಟಿ ನೀವು ಪೊಲೀಸ್ ಸ್ಟೇಷನ್ ಮೆಟ್ಲತ್ತದೋ ಕೋರ್ಟ್ ಮೆಟ್ಲತ್ತದೋ ತಲೆ ಮೇಲೆ ಯಾವುದೋ ಒಂದು ಎಡವಟ್ಟು ಇಡಿಸ್ಕೊಳ್ಳೋದು ಆಗ್ತಕ್ಕಂಥದ್ದಾಗುತ್ತೆ. ಹಿಂದೆ ಯಾವುದೋ ಮಾಡಿದರೆ, ಶನಿ ಅಂದರೆ ಹಳೆಯದು ಪುರಾತನದ್ದು ವಯಸ್ಸಾದದ್ದು ಮಾಡಿರೋ ಮೋಸ ಹೊರಗಡೆ ಬಂದ್ಬಿಡುತ್ತೆ. ಎಚ್ಚರಿಕೆ, ಯಾರೋ ವಯಸ್ಸಾದವ್ರು ನರಳ್ತಾರೆ, ನೋವಿನಿಂದ ಇರ್ತಾರೆ, ಅವ್ರ ಸೇವೆ ಮಾಡಿ, ಅವ್ರಿಗೇನಾದರೂ ತೀರ್ಥ ಪ್ರಸಾದ ಊಟ ತಿಂಡಿ ಶಲ್ಯ ಪಂಚೆ ಹಣ್ಣು ಸಮಾಧಾನವಾಗಿಡಿ, ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ವೃಷಭ ರಾಶಿ, ಶನಿಯ ಪರಿಪೂರ್ಣ ಭಾವದಲ್ಲಿ ಚಂದ್ರ ಇರೋದ್ರಿಂದ ಆ ಶನಿ ನಿಮಗೆ ವೃಷಭ ರಾಶಿಗೆ ಪಂಚಮದಲ್ಲಿದ್ದಾನೆ, ಧನಸ್ಥಾನಕ್ಕೆ ಬುಧ ಬರ್ತಾನೆ. ಇವತ್ತು ಏನು ಬೇಕು, ಶನಿ ನೇರವಾಗಿ ನೋಡ್ತಾನೆ. ಶನಿ ಯೋಗಕಾರಕ ವೃಷಭ ಲಗ್ನಕ್ಕೆ, ಮಹಾಕರ್ಮವನ್ನು ಕೊಡ್ತಕ್ಕಂಥದ್ದು. ಇವತ್ತು ನಾವೇನಾದರೂ ಗೆಲ್ತೀವಿ, ಅಧಿಕಾರ ಅಂತಸ್ತು ಹೆಂಡತಿ ಮಕ್ಕಳು ಅಷ್ಟಗ್ರಹಗಳು ಶನಿ ಬರಬೇಕಾದ್ರೆ ದಾರಿ ಬಿಡ್ತಾರಂತೆ. ನಾನು ಬರ್ತಿದ್ದೀನಿ ದಾರಿ ಬಿಡ್ರಿ ಅಂದರೆ ಅವರೆಲ್ಲ ರೆಡಿ ಆಗ್ತಾರಂತೆ. ಒಬ್ಬ ಕಳ್ತನ ಆಗಬೇಕಂದ್ರೆ ಒಬ್ಬ ಕಳ್ಳ, ಅವನಿಗೊಂದು ಕತ್ತಿ, ಅವನಿಗೊಂದು ಇನ್ನೇನೇನೋ ಸಿಗಬೇಕು. ನಾವು ಮರ್ತುಬಿಟ್ಟು ಬೀಗ ಹಾಕೋದು ಮರ್ತು ಹೋಗಬೇಕು, ಅವನಿಗೆ ಆ ಮನೆಯೇ ಕಾಣಿಸ್ಬೇಕು, ಈ ಥರ ಬುದ್ಧಿ ಪ್ರಲೋಭನೆ ಆಗಬೇಕು ಈ ಥರ. ಅದ್ರ ಬಗ್ಗೆ ಇನ್ನೊಂದು ದಿನ ಹೇಳ್ತೇನೆ. ಆ ಶನಿಯ ಪ್ರಭಾವ ಯಾವ ರೀತಿ ಇರುತ್ತೆ, ಅಷ್ಟು ಗ್ರಹಗಳ ಮೂಲಕ ಯಾವ ರೀತಿ ದಾರಿ ಓಪನ್ ಮಾಡಿಸ್ತಾನೆ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ. ವೃಷಭ ರಾಶಿ ಪೂರ್ಣ ಒಳ್ಳೆಯದು. ಇವತ್ತು ದೊಡ್ಡ ಅಧಿಕಾರ ಪದವಿ ಅಂತಸ್ತು ಪಡಿಬೇಕು ಅಂದರೆ ವಿಶೇಷವಾದ ದಿನ ಇವತ್ತು. ಏನಾದರೂ ಹುಣ್ಣಿಮೆ ಅಲ್ವಾ, ಪರವಾಗಿಲ್ವಾ, ಮಾಡ್ಬೋದು ವೃಷಭ ರಾಶಿಯವರಿಗೆ. ವಿಶೇಷ ಚಂದ್ರನ ಪರಿಪೂರ್ಣತೆ, ರಾಹು ಜೊತೆ ಸೇರಿರ್ತಕ್ಕಂಥದ್ದು, ಎಂಥ ಕಾರ್ಯಗಳನ್ನು ಕೂಡ ಗೆಲುವಾಗಿ ಸೋಲನ್ನು ಕೂಡ ಗೆಲುವಾಗಿ ಪರಿವರ್ತಿಸ್ಕೊಳ್ತಕ್ಕಂಥ ದಿನ. ಮಿಥುನ ರಾಶಿ ಕುಟುಂಬಾಧಿಪತಿಯಾಗಿರ್ತಕ್ಕಂಥ ಚಂದ್ರ 6ನೇ ಮನೆಯಲ್ಲಿ ಶನಿ ಭಾವದಲ್ಲಿ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು. ಶನಿಗೆ ಸಂಬಂಧಪಟ್ಟಂಥ ವಾತಗಳ ಸಮಸ್ಯೆ, ಮಂಡಿ ನೋವುಗಳ ಸಮಸ್ಯೆ, ಕಿವಿ ನೋವು ಸಮಸ್ಯೆ, ಮಂತ್ರಕಾರಕ ಶನಿ, ಹಲ್ಲು ನೋವಿನ ಸಮಸ್ಯೆ ಏನಾದರೂ ಇದ್ದರೆ ಉಲ್ಪಣಿಸ್ತಕ್ಕಂಥದ್ದು ಏನಾದರೂ ಆಗಿಬಿಡುತ್ತೆ. ತಾಯಿ ಆರೋಗ್ಯದಲ್ಲಿ ದಿಢೀರಂತ ಉಲ್ಪಣ ಆಗ್ತಕ್ಕಂಥದ್ದು, ಮಂಡಿ ನೋವು ಥರ ಆಗೋದು, ತಾಯಿಯ ವಿರೋಧ ಕಟ್ಕೊಳ್ತಕ್ಕಂಥದ್ದು. ಆದಷ್ಟು ಇವತ್ತು ಅಂಥ ಜನಗಳು, ಭಾಷೆ, ಸ್ಥಳ, ಜಗಳ, ಕದನ, ಕುಡಿತ, ಮೋಜು, ಗುಂಡು, ಹೊಡೆದಾಟ, ಬಡದಾಟ ಬೇಡವೇ ಬೇಡ, ಸುಮ್ಮನೆ ಎತ್ತಿಬಿಡಿ. ಯಾಕೆ ಬೇಕು ನಮಗದು? ಅಂಥ ಜಾಗಕ್ಕೆ ಹೋದ್ರೆ ತಾನೆ ಕೆಟ್ಟವ್ರ ಜೊತೆಲಿದ್ದಾಗ ಇನ್ನಷ್ಟು ಪ್ರಚೋದನೆ, ಒಳ್ಳೆಯವ್ರ ಜೊತೆಲಿದ್ದರೆ ಮಹಾ ಪ್ರಚೋದನೆ, ಹೌದಲ್ವಾ? ಎರಡು ಬೇಡ ಅಂದರೆ ಸುಮ್ಮನೆ ಎತ್ತಿಬಿಡಿ ಅಷ್ಟೇ. ಆದಷ್ಟು ಒಳ್ಳೆಯದ್ರ ಕಡೆ ಹೆಜ್ಜೆ ಹಾಕೋಣ, ಒಳ್ಳೆಯದಾಗಲಿ.